ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದರೆ ಪ್ರಮುಖವಾಗಿ ಕಂಡುಬರುವ ಮೂಲಾಧಾರಗಳ ವಿಷಯಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಯಾವ್ಯಾವ ಮೂಲಾಧಾರಗಳ ಕುರಿತು ಅಧ್ಯಯನವನ್ನು ಮಾಡಿದ್ರಿ ಮಾತಾಡ್ರಿ. ಈಗ ಓಕೆ, ಪ್ರಾಕ್ತನ ಮೂಲಾಧಾರಗಳಿಗೆ ಇನ್ನೊಂದು ಹೆಸರೇನು? ವೆರಿ ಗುಡ್. ಪುರಾತತ್ವ ಮೂಲಾಧಾರಗಳು. ಪುರಾತತ್ವ ಮೂಲಾಧಾರಗಳಲ್ಲಿ ಎಷ್ಟು ವಿಂಗಡಣೆ ಮಾಡಲಾಗಿದೆ? ವೆರಿ ಗುಡ್. ಯಾವ್ಯಾವು? ನಾಣ್ಯಗಳು ಮತ್ತೆ ವರ್ಣಚಿತ್ರಗಳು ಮತ್ತು ಶಾಸನಗಳು. ಸೊ ನಾವು ಹೋದ ನಿನ್ನೆ ಅವಧಿಯಲ್ಲಿ ಉತ್ಖನನಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಉತ್ಖನನದ ನಂತರ ಕಂಡು ಬರುವುದು ಸ್ಮಾರಕಗಳು. ಸೊ ಸ್ಮಾರಕಗಳ ನಂತರ ನಾಣ್ಯಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ತದಾದ ನಂತರ ವರ್ಣಚಿತ್ರಗಳು ಅಂತೇಳಿ ಬರ್ತಾವ. ಸೊ ಈ ನಾಲ್ಕು ವಿಚಾರಗಳ ಕುರಿತು ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಕೈಗೊಂಡಿದ್ವಿ. ಸೊ ಅದರ ಮುಂದುವರಿದ ಭಾಗ ಶಾಸನಗಳು ಅಂತೇಳಿ ಕರಿತೀವಿ. ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಶಾಸನಗಳ ಪಾತ್ರವೂ ಕೂಡ ಅಷ್ಟೇ ಏನಾಗಿದೆ ಅಂತಾರೆ, ಬಹುಮುಖ್ಯವಾಗಿರ್ತಕ್ಕಂಥ ಆಧಾರಗಳಲ್ಲಿ ಒಂದಾಗಿದೆ ಅನ್ನೋದನ್ನು ಗಮನಿಸ್ತೀವಿ. ಈ ಶಾಸನಗಳು ಇರದೇ ಇದ್ದಿದ್ರೆ ಚರಿತ್ರೆಯನ್ನು ಅಧ್ಯಯನ ಮಾಡುವುದಕ್ಕೆ ಏನಾಗ್ತಾ ಇತ್ತು ಅಂತಾರೆ, ಅಸಾಧ್ಯವಾಗ್ತಾ ಇತ್ತು. ಸೊ ಅಷ್ಟೊಂದು ಅಪಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಾವುದು ಅಂತಾರೆ, ಶಾಸನಗಳು ಅಂತೇಳಿ ಕರಿತೀವಿ. ಸೊ ಇವು ಅತ್ಯಂತ ನಂಬಲು ಅರ್ಹವಾಗಿರ್ತಕ್ಕಂಥ, ಜೊತೆಗೆ ನಿಜಾಂಶವನ್ನು ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತುಗಳನ್ನು ತೋರ್ಪಡಿಸುವುದು ಶಾಸನಗಳಲ್ಲಿ ನಾವು ಗಮನಿಸ್ತೀವಿ. ಸೊ ಇದುವರೆಗೂ ಭಾರತದಲ್ಲಿ ಸುಮಾರು 75,000 ಹೆಚ್ಚು ಶಾಸನಗಳು ಏನಾಗಿವೆ ಅಂತಾರೆ ಭಾರತದಲ್ಲಿ ದೊರೆತಿದ್ದನ್ನು ನಾವು ಗಮನಿಸ್ತೀವಿ. ಮೂಲಾಧಾರಗಳು ಬರುವ ಯಾವುದು ಅಂತಾರ ಶಾಸನಗಳು. ಸೊ ಇಲ್ಲಿವರೆಗೂ ಭಾರತದಲ್ಲಿ ದೊರಕಿರ್ತಕ್ಕಂಥ ಶಾಸನಗಳ ಸಂಖ್ಯೆ 75,000 ಭಾರತದಲ್ಲಿ. ಶಾಸನಗಳ ಸಂಖ್ಯೆ 75,000. ಸೊ ಇಷ್ಟೊಂದು ಹೇರಳವಾಗಿ ಏನಿದ್ದಂತಾರೆ ಭಾರತದಲ್ಲಿ ಈ ಒಂದು ಶಾಸನಗಳು ದೊರೆತಿವೆ ಅಂದ್ರೆ ನಂಬಲು ಅರ್ಹವಾಗಿರ್ತಕ್ಕಂಥ, ಪ್ರಮಾಣಬದ್ಧವಾಗಿರ್ತಕ್ಕಂಥ, ಜೊತೆಗೆ ನೇರವಾಗಿರ್ತಕ್ಕಂಥ ಸಂಬಂಧಗಳನ್ನು ಹೊಂದಿರತಕ್ಕಂಥ ವಿಷಯಗಳನ್ನು ಈ ಒಂದು ಶಾಸನಗಳು ಒಳಗೊಂಡಿವೆ ಅನ್ನೋದರ ಕುರಿತು ನಾವು ಇಲ್ಲಿ ಏನು ಮಾಡ್ಕೋ ಗಮನಿಸ್ಬೇಕು. ಸೊ ಈ ಶಾಸನಗಳನ್ನು ನಾವು ಮುಖ್ಯವಾಗಿ ಹಲವಾರು ವಿಧಗಳಲ್ಲಿ ಗಮನಿಸ್ತೀವಿ. ಶಿಲಾಶಾಸನಗಳು ಅಂತೇಳಿ ಬರ್ತಾವ. ಈ ಶಾಸನಗಳನ್ನು ಏನು ಮಾಡ್ತಾ ಇದ್ರು ಅಂತಾರೆ, ಶಿಲೆಗಳ ಮೇಲೆ ಕೆತ್ತನೆ ಮಾಡ್ತಾ ಇದ್ರು, ಬಂಡೆಗಳ ಮೇಲೆ ಕೆತ್ತನೆ ಮಾಡ್ತಾ ಇದ್ರು, ತಾಮ್ರಪಟಗಳ ಮೇಲೆ ಕೆತ್ತನೆಯನ್ನು ಮಾಡ್ತಾ ಇದ್ರು. ತದಾದ ನಂತರ ಬರ್ತಕ್ಕಂಥ ಕಂಬಗಳಾಗಿರ್ಬೋದು, ಸ್ತೂಪಗಳಾಗಿರ್ಬೋದು, ಮಣ್ಣಿನ ಮುದ್ರಿಕೆಗಳಾಗಿರ್ಬೋದು, ನಾನಾ ವಿಧಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂತಾರೆ, ಈ ಒಂದು ಶಾಸನಗಳನ್ನ ಕೆತ್ತನೆ ಮಾಡ್ತಾ ಇದ್ರು. ಸೊ ಇಂಥ ಶಾಸನಗಳೇ ಈ ಒಂದು ಪ್ರಾಕ್ತನ ಮೂಲಾಧಾರಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಆಧಾರಗಳಾಗಿವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಸೊ ನಾನು ಆಗಲೇ ಹೇಳಿದಾಗೆ ಸುಮಾರು ಭಾರತದಲ್ಲಿ 75,000 ಹೆಚ್ಚು ಶಿಲಾಶಾಸನಗಳಾಗಿರ್ಬೋದು, ತಾಮ್ರಪಟ ಶಾಸನಗಳಾಗಿರ್ಬೋದು, ಜೊತೆಗೆ ಕಬ್ಬಿಣದ ಸ್ತಂಭಗಳ ಮೇಲೆ ಕೆತ್ತಿರ್ತಕ್ಕಂಥ ಶಾಸನಗಳಾಗಿರ್ಬೋದು, ಸುಮಾರು 75,000 ಹೆಚ್ಚು ಶಾಸನಗಳು ಭಾರತದಲ್ಲಿ ದೊರೆತಿವೆ. ಸೊ ಇವೆಲ್ಲ ಯಾವ ಭಾಷೆಯಲ್ಲಿ ರಚನೆ ಆಗಿದ್ದವು ಅನ್ನೋದನ್ನು ಗಮನಿಸಿದಾಗ ಸಾಮ್ರಾಜ್ಯದ ಬಹುಮುಖ್ಯವಾಗಿರ್ತಕ್ಕಂಥ ಭಾಷೆಯನ್ನ ಬಳಕೆ ಮಾಡಿಕೊಂಡು ಏನ್ ಮಾಡ್ತಾ ಇದ್ರು ಅಂತಾರೆ, ಶಾಸನಗಳನ್ನ ನಿರ್ಮಾಣ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಶಾಸನಗಳು ಯಾವ ಯಾವ ಭಾಷೆಗಳಲ್ಲಿ ರಚನೆ ಆಗಿದ್ವು ಅನ್ನೋದನ್ನ ಗಮನಿಸಿದಾಗ ಸಂಸ್ಕೃತ ಭಾಷೆ, ಪಾಲಿ ಭಾಷೆ,
ತದಾದ ನಂತರ ಬರ್ತಕ್ಕಂಥ ಪ್ರಾಕೃತ ಭಾಷೆ ತಮಿಳು ಭಾಷೆ, ಸೊ ನೆಕ್ಸ್ಟ್ ಬಂದು ಕನ್ನಡ ಭಾಷೆಯಲ್ಲಿ ಕೂಡ ಶಾಸನಗಳು ರಚನೆ ಆಗಿವೆ. ಸೊ ಮುಂತಾದ ಭಾಷೆಗಳಲ್ಲಿ ಏನಾಗಿವೆ ಅಂತಾರ ಈ ಒಂದು ಶಾಸನಗಳನ್ನ ರಚನೆ ಮಾಡಿದ್ದನ್ನ ನಾವು ಗಮನಿಸ್ತೀವಿ. ಈ ಶಾಸನಗಳ ರಾಜ್ಯ ಅಂತೇಳಿ ಯಾರನ್ನು ಕರಿತೀವಿ ಅಂತಾರೆ, ನಾವು ಅಶೋಕ ಮಹಾರಾಜನನ್ನ ಕರಿತೀವಿ. ಯಾಕೆ ಅಶೋಕ ಮಹಾರಾಜನನ್ನ ಶಾಸನಗಳ ರಾಜ್ಯ ಅಂತ ಹೇಳಿ ಕರಿತೀವಿ ಅಂತಾರೆ, ಅಥವಾ ಪಿತಾಮಹ ಅಂತ ಹೇಳಿ ಕರಿತೀವಿ ಅದನ್ನ, ಹೆಚ್ಚಿನ ಪ್ರಮಾಣದಲ್ಲಿ ಆತನ ಒಂದು ಆಡಳಿತದ ಅವಧಿಯಲ್ಲಿ ಶಾಸನಗಳನ್ನ ಹೊರಡಿಸಿರ್ತಕ್ಕಂಥ ರಾಜ್ಯ ಯಾರಂತಾರ, ಅಶೋಕ ಮಹಾರಾಜ ಅಂತ ಹೇಳಿ ಕರಿತೀವಿ. ಬಂಡೆಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಶಾಸನಗಳನ್ನು ಹೊರಡಿಸ್ತಾನ ಈ ಒಂದು ಅಶೋಕ ಮಹಾರಾಜ. ಜೊತೆಗೆ ಸಿಂಧೂ ನಾಗರಿಕತೆಯ ವಿಚಾರವಾಗಿ ನಾವು ಅವಲೋಕನವನ್ನು ಮಾಡಿದಾಗ ಸಿಂಧೂ ನಾಗರಿಕತೆಗಳಲ್ಲಿ ಕೂಡ ಶಾಸನಗಳನ್ನು ಮಣ್ಣಿನ ಒಂದು ಮುದ್ರಿಕೆಗಳನ್ನು ನಾವು ಕೂಡ ಗಮನಿಸ್ತೇವೆ. ಈ ಮಣ್ಣಿನ ಮುದ್ರಿಕೆಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿರುತ್ತಾರೆ, ಅಲ್ಲಿ ಲಿಪಿಗಳನ್ನ ಅಕ್ಷರ ರೂಪದಲ್ಲಿಲ್ಲ, ಚಿತ್ರಲಿಪಿಯನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಸಿಂಧೂ ನಾಗರಿಕತೆಯ ಮುದ್ರಿಕೆಗಳು ಯಾವ ರೀತಿಯಾಗಿತ್ತು ಅಂತಾರೆ, ಚಿತ್ರಲಿಪಿಗಳಾಗಿದ್ದವು. ಸೊ ಹಾಗಾಗಿ ಅವುಗಳನ್ನ ಇಲ್ಲಿವರೆಗೂ ಕೂಡ ನಾವು ಏನ್ ಮಾಡೋಕ್ಕಾಗಿಲ್ಲ ಅಂತಾರೆ, ಓದೋದಕ್ಕೆ ಕಷ್ಟವಾಗಿದೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಏನಾಗಿದೆ ಅಂತಾರೆ, ಅಸಾಧ್ಯವಾಗಿದೆ. ಸೊ ಹಾಗಾಗಿ ಮೊದಲ ಬಾರಿಗೆ ಶಾಸನಗಳನ್ನು ಹೊರಡಿಸಿರ್ತಕ್ಕಂಥ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತಂತಾರೆ, ಈ ಮೌರ್ಯ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಅಶೋಕನಿಗೆ ಸಲ್ಲುತ್ತದೆ ಎಂಬ ಒಂದು ವಿಚಾರವನ್ನು ನಾವು ಗಮನಿಸ್ತೀವಿ. ಸೊ ಈ ಶಾಸನಗಳು ಏನೇನು ಮಾಹಿತಿಯನ್ನು ಒದಗಿಸಿಕೊಡ್ತಾವ, ಶಾಸನಗಳನ್ನು ಅಧ್ಯಯನವನ್ನು ಮಾಡೋದ್ರಿಂದ, ಸೊ ಇದರಲ್ಲಿ ಇನ್ನೊಂದು ಡೆಫಿನಿಷನ್ ಕೂಡ ಬರ್ತದ, ಶಾಸನಗಳ ಕುರಿತು ಅಧ್ಯಯನವನ್ನು ಮಾಡುವುದೇ ಶಾಸನ ಶಾಸ್ತ್ರ, ನಾಣ್ಯಗಳ ಕುರಿತು ಅಧ್ಯಯನ ಮಾಡುವುದೇ ನಾಣ್ಯ ಶಾಸ್ತ್ರ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ. ಸೊ ಇವುಗಳನ್ನ ನೆನ್ಪಿಕೊಳ್ಬೇಕು, ಒಂದಂಕದ ಅಂಕಗಳನ್ನ ಕೇಳ್ತಾನೆ ಇವನ. ಹಾಗಾದ್ರೆ ಇಲ್ಲಿ ಶಾಸನ ಶಾಸ್ತ್ರ ಅಂದ್ರೆ ಏನು ಅಂತೇಳಿ ಪ್ರಶ್ನೆ ಕೇಳಿದಾಗ, ಶಾಸನಗಳ ಕುರಿತು ಅಧ್ಯಯನವನ್ನು ಮಾಡುವ ವಿಧಾನವೇ ಏನಾಗಿದೆ ಅಂತಾರ, ಶಾಸನ ಶಾಸ್ತ್ರವಾಗಿದೆ. ಸೊ ಈ ಶಾಸನ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವುದರಿಂದ ಪ್ರಸ್ತುತವಾಗಿ ನಾವು ಇಂದಿನ ದಿನಮಾನಗಳಲ್ಲಿ ಈ ಶಾಸನಗಳನ್ನ ಅಧ್ಯಯನ ಮಾಡುವುದರಿಂದ ಯಾವ ವಿಚಾರಧಾರೆಗಳನ್ನ ತಿಳಿಯೋದಕ್ಕೆ ಸಾಧ್ಯ ಎಂಬುದನ್ನು ಗಮನಿಸಿದಾಗ, ಅಂದಿನ ಸಾಮಾಜಿಕ ಸ್ಥಿತಿಗತಿಗಳು, ಧಾರ್ಮಿಕ ವ್ಯವಸ್ಥೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರಧಾರೆಗಳು, ಶಿಕ್ಷಣದ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ರು, ತದಾದ ನಂತರ ಬರ್ತಕ್ಕಂಥ ರಾಜರ ದಿಗ್ವಿಜಯಗಳ ಕುರಿತು ಮಾಹಿತಿಯನ್ನ ಒದಗಿಸುವುದು ಯಾವುದಂತಾರೆ ನಮ್ಗೆ ಈ ಒಂದು ಶಾಸನಗಳು ಅಂತ ಹೇಳಿ ಕರಿತೀವಿ. ಸೊ ಇದರ ಜೊತೆಗೆ ಬಹುಮುಖ್ಯವಾಗಿ ಶಾಸನಗಳನ್ನ ಎಲ್ಲಿ ರಚನೆ ಮಾಡ್ತಾ ಇದ್ರು ಅಂತಾರ, ಅರಸರು ಬೇರೆ ರಾಜ್ಯಗಳ ಮೇಲೆ ದಿಗ್ವಿಜಯಗಳನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅದರ ಒಂದು ವಿಜಯದ ಸಂಕೇತವಾಗಿ ಏನ್ ಮಾಡ್ತಾ ಇದ್ರು ಅಂತಾರ, ಶಾಸನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಒಂದು ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತಾರ, ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಅಶೋಕನ ಶಾಸನಗಳನ್ನು ಗಮನಿಸಿದಾಗ, ಅಶೋಕ ದಿ ಗ್ರೇಟ್ ಅಂತ ಹೇಳಿ ಕರೀತೇನೆ ನಾನು, ಜಗತ್ತಿನ ಬೆರಳೆಣಿಕೆಯ ಜನಗಳಿಗೆ ಮಾತ್ರ ಅಂತ ಬಿರುದು ಇದೆ, ಸಾಮ್ರಾಟ್ ಅಶೋಕ. ಸೊ ಈ ಅಶೋಕ ಮಹಾರಾಜನು ಕೈಗೊಂಡಿರ್ತಕ್ಕಂಥ ಏಕೈಕ ಯುದ್ಧ ಕಳಿಂಗ ಯುದ್ಧ ಅಂತ ಹೇಳಿ ಕರಿತೀವಿ, ಸಾಮಾನ್ಯ ಶಕ ಪೂರ್ವ 261 ನಡೆದಿರ್ತಕ್ಕಂಥ ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದ ನಂತರ ಅಶೋಕನಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆ, ಕಳಿಂಗ ಯುದ್ಧದಲ್ಲಿ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಸಾವು ನೋವುಗಳು, ಅಲ್ಲಿರ್ತಕ್ಕಂಥ ಸೈನಿಕರ ನರಳಾಟ ಆಗಿರ್ಬೋದು, ಕಾಲುವೆ ತರ ಹರಿದಿರ್ತಕ್ಕಂಥ ನೆತ್ತರದ ಒಂದು ದೃಶ್ಯ ಆಗಿರ್ಬೋದು, ಇವುಗಳನ್ನೆಲ್ಲ ಗಮನಿಸಿ ಅಶೋಕ ಮಹಾರಾಜ ಯುದ್ಧದಿಂದ ಯಾವುದನ್ನ ಸಾಧಿಸೋದಕ್ಕೆ ಅಸಾಧ್ಯ. ಸೊ ಅದನ್ನ ಬಿಟ್ಟು ಆತನ ವಿದೇಶಾಂಗ ನೀತಿಯನ್ನ ಬದಲಾವಣೆ ಮಾಡ್ಕೊತಾನ ಅಶೋಕ. ಸೊ ಇದನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಅಶೋಕ ಮಹಾರಾಜ ಒರಿಸಾದ ಅರಸನಾಗಿರ್ತಕ್ಕಂಥ ಶುದ್ಧ ಧರ್ಮನ ಜೊತೆ ಕಳಿಂಗ ಯುದ್ಧದಲ್ಲಿ ಜಯವನ್ನ ಗಳಿಸಿದ ಅಥವಾ ಯುದ್ಧವನ್ನ ಮಾಡಿದ ಅನ್ನೋದಕ್ಕೆ ನಮ್ಗೆ ಯಾವುದು ದಾಖಲಾತಿಗಳಿಲ್ಲ, ಯಾರು ಬರೆದಿಟ್ಟಿರ್ಲಿಲ್ಲ. ಅಲ್ಲಿ ಕ್ರಿಸ್ತ ಶಕ ಪೂರ್ವ 261 ಅಶೋಕನು ಕಳಿಂಗದ ಮೇಲೆ ದಾಳಿ ಮಾಡಿ ಅಲ್ಲಿ ಜಯವನ್ನ ಗಳಿಸಿ ತದಾದ ನಂತರ ಯುದ್ಧವನ್ನ ತ್ಯಜಿಸಿದ ಅಂತೇಳಿ ಯಾರು ಲಿಖಿತ ರೂಪಗಳಲ್ಲಿ ಪುಸ್ತಕಗಳಲ್ಲಿ ಬರೆದಿಟ್ಟಿರ್ಲಿಲ್ಲ. ಸೊ ಹಾಗಾದ್ರೆ ಬರೆದಿಟ್ಟಿರ್ಲಿಲ್ಲ ಅಂತಂದ್ರೆ ಅದರ ಮಾಹಿತಿಯನ್ನ ಆ ಯುದ್ಧದ
सन्निवेश अथवा युद्ध नडदित बे महितोदे नमेंगे प्राक्तन मूल आधार कहुबर शासन अंत करी सो शासन मुख्यवा बरतक अशोकन 13ನೇ ಶಿಲಾಶಾಸನ ಕಳಿಂಗ ಯುದ್ಧ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತದ ಆ ಕಳಿಂಗ ಯುದ್ಧದ ಜಯವನ್ನ ಕುರಿತು ಏನು ಮಾಡ್ತಾನೆ ನಂತರ ಶಾಸನಗಳಲ್ಲಿ ಹೊರಡಿಸ್ತಾನೆ ಈ ಒಂದು ಅಶೋಕ ಮಹಾರಾಜ ಆ ಶಾಸನಗಳು ನಮಗೆ ದೊರೆದೇ ಇದ್ದಿದ್ರೆ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನಾವು ಅಧ್ಯಯನ ಮಾಡೋದಕ್ಕೆ ಅಸ್ಪಷ್ಟವಾಗಿ ದಾಖಲಾತಿಗಳು ದೊರಿತಾ ಇದ್ದವು ಸೋ ಹೀಗೆ ಸುಮಾರು 154 ಕ್ಕಿಂತ ಹೆಚ್ಚು ಶಿಲಾಶಾಸನಗಳನ್ನ ಹೊರಡಿಸಿರತಕ್ಕಂತ ರಾಜ ಯಾರಂತರ ಅಶೋಕ ಮಹಾರಾಜ ಅಂತ ಹೇಳಿಕರಿತೀವಿ ಒರಿಸ್ಸಾ ರಾಜ್ಯದ ಹತ್ತಿ ಗುಂಪಾದಲ್ಲಿರತಕ್ಕಂತ ಆರವೇಲ್ಲನ ಶಿಲಾಶಾಸನಗಳಾಗಿರಬಹುದು ಸೋ ಹೀಗೆ ನಾನಾ ರೀತಿಯ ಶಾಸನಗಳು ದೊರೆತಿದ್ದರಿಂದ ನಮಗೆ ಏನಾಗ್ತದ ಅಂತರ ಈ ಪ್ರಾಕ್ತನ ಮೂಲಾಧಾರಗಳಲ್ಲಿ ಇತಿಹಾಸ ಪೂರ್ವ ಕಾಲದಲ್ಲಿ ನಡೆದಿರತಕ್ಕಂತ ಘಟನೆಗಳ ಕುರಿತು ನಾವು ಏನು ಮಾಡ್ತೀವಿ ಅಂತರ ಮಾಹಿತಿಯನ್ನು ಅರಿತುಕೊಳ್ಳುತ್ತೇವೆ ಹರಿಸೇನನಿಂದ ರಚಿಸಲ್ಪಟ್ಟಿರತಕ್ಕಂತ ಒಂದು ಶಾಸನ ಯಾವುದು ಅಂತರ ಅಲಹಾಬಾದ್ ಸ್ತಂಭ ಶಾಸನ ಅಂತ ಹೇಳಿ ಕರಿತೀವಿ ಸೊ ಈ ಶಿಲಾಶಾಸನಗಳಾಗಿರ್ಬೋದು ತಾಮ್ರಪಟದ ಶಾಸನಗಳಾಗಿರ್ಬೋದು ಇನ್ನಿತರ ಸಾಕಷ್ಟು ಶಾಸನಗಳು ರಾಜರ ದಿಗ್ವಿಜಯಗಳಾಗಿರ್ಬೋದು ರಾಜ್ಯಗಳ ವಿಸ್ತರಣೆ ಆಗಿರ್ಬೋದು ಜೊತೆಗೆ ಅಶ್ವಮೇಧ ಯಾಗಗಳನ್ನು ಕೈಗೊಂಡಿರತಕ್ಕಂಥ ವಿಚಾರಧಾರಿಗಳಾಗಿರ್ಬೋದು ಜೊತೆಗೆ ಸಿಂಹಾಸನವನ್ನು ಅಲಂಕರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸನಗಳನ್ನು ಹೊರಡಿಸಿದ್ದಾಗಿರ್ಬೋದು ಅಂದಿನ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಇನ್ನಿತರ ಅಪಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುವುದರಲ್ಲಿ ಏನಾಗಿ ಅಂತರ ಈ ಒಂದು ಶಿಲಾಶಾಸನಗಳು ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸಿದಿವೆ ಅದರ ಜೊತೆಗೆ ನಾನು ನಿನ್ನೆಯ ಕ್ಲಾಸಿನಲ್ಲಿ ಹೇಳಿದೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನರ್ಮದಾ ನದಿ ಕಾಳಗದ ಕುರಿತು ಕೂಡ ಆ ಒಂದು ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನ ಸೋಲಿಸಿ ಇಮ್ಮಡಿ ಪುಲಕೇಶಿ ಏನು ಮಾಡಿದ ನಂತರ ಆ ನರ್ಮದಾ ನದಿ ಕಾಳಗದ ವಿಜಯವನ್ನ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿಯಾಗಿರ್ತಕ್ಕಂಥ ರವಿಕೀರ್ತಿ ಐಹೊಳೆ ಶಾಸನಗಳಲ್ಲಿ ಅವುಗಳನ್ನ ಏನು ಮಾಡ್ತಾನ ಅಂತಾರೆ ದಾಖಲಾತಿ ಮಾಡ್ತಾನ ಸೊ ಆ ದಾಖಲೆಗಳು ದೊರೆತಿದ್ದರಿಂದಲೇ ನಾವು ಇವತ್ತು ಏನು ಮಾಡ್ತೀವಿ ಅಂತಾರ ಆ ನರ್ಮದಾ ನದಿ ಕಾಳಗದ ಕುರಿತು ಅಧ್ಯಯನವನ್ನು ಮಾಡ್ತೀವಿ ಸೊ ಹೀಗಾಗಿ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಪ್ರಾಕ್ತನ ಮೂಲಾಧಾರಗಳಲ್ಲಿ ಈ 5 ಭಾಗಗಳನ್ನ ಗಮನಿಸಲೇಬೇಕು ಸೊ ಉತ್ಖನನಗಳು ಸೆಕೆಂಡ್ ಒನ್ ಬಂದು ಸ್ಮಾರಕಗಳು ಥರ್ಡ್ ಒನ್ ಬಂದು ನಾಣ್ಯಗಳು ಫೋರ್ತ್ ಒನ್ ಬಂದು ವರ್ಣಚಿತ್ರಗಳು ಫಿಫ್ತ್ ಒನ್ ಬಂದು ಶಾಸನಗಳು ಈ 5 ಭಾಗಗಳು ಏನಾಗ್ತಾವ ಅಂತಾರ ಪ್ರಾಕ್ತನ ಮೂಲಾಧಾರದ ಕುರಿತು ನಮಗೆ ಏನ್ ಮಾಡ್ತಾವ ಮಾಹಿತಿಯನ್ನ ಒದಗಿಸಿಕೊಡ್ತಾವ ಓಕೆ ಇದರೊಳಗಡೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಪ್ರಾಕ್ತನ ಮೂಲಾಧಾರ ಮುಗಿದ ನಂತರ ಮೂಲಾಧಾರಗಳಲ್ಲಿ 2 ವಿಧಗಳನ್ನ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದೆ ನಾನು ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ 2ನೇ ಗ್ರಾಮ ಅಂತರ ಸಾಹಿತ್ಯ ಆಧಾರಗಳು ಈ ಸಾಹಿತ್ಯಾಧಾರಗಳಲ್ಲಿ 2 ವಿಧಗಳು ಫಸ್ಟ್ ಒನ್ ಬಂದು ಯಾವುದು ದೇಶೀಯ ಸಾಹಿತ್ಯ ಸೆಕೆಂಡ್ ಒನ್ ಬಂದು ವಿದೇಶಿ ಸಾಹಿತ್ಯ ಈ ಸಾಹಿತ್ಯಾಧಾರಗಳಲ್ಲಿ 2 ವಿಂಗಡಣೆಗಳನ್ನು ಮಾಡ್ತೀವಿ ಸೊ ಈ ಸಾಹಿತ್ಯಾಧಾರಗಳು ಅಂದ್ರೆ ಏನು ಸಾಹಿತ್ಯಾಧಾರಗಳು ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕೆ ಎಷ್ಟೊಂದು ಪೂರಕವಾಗಿವೆ ಅನ್ನೋದನ್ನ ಗಮನಿಸಿದಾಗ ಈ ಸಾಹಿತ್ಯಾಧಾರಗಳನ್ನು ಎಲ್ಲೆಲ್ಲಿ ನಾವು ಸಂಗ್ರಹಣ ಮಾಡ್ತೀವಿ ಯಾವ ಆ ಸೋರ್ಸ್ಗಳಿಂದ ಅವುಗಳನ್ನು ನಾವು ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಗಮನಿಸಿದಾಗ ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಮರದ ತೊಗಟೆಗಳು ಅಂತ ಹೇಳಿ ಕರಿತೀವಿ ಸೊ ಮೊದಲೆಲ್ಲ ತಾಳಿಗರೆ ಅಂತ ಹೇಳಿ ಬರ್ತಾ ಇತ್ತು ಸೊ ತಾಳಿಗರೆಗಳ ಮೇಲೆ ಋಷಿಮುನಿಗಳು ಏನ್ ಮಾಡ್ತಾ ಇದ್ರು ಅಂತ ಬರೆದಿಡ್ತಾ ಇದ್ರು ಅವುಗಳ ಚಿತ್ರಣವನ್ನು ಗಮನಿಸಿದ್ರಿ ನೀವು ಸೊ ಮರದ ತೊಗಟೆಗಳ ಮೇಲೆ ಏನ್ ಮಾಡ್ತಾ ಇದ್ರು ಅಂತಾರ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು ಈಗಿನ ತರ ನಮ್ಗೆ ಪೇಪರ್ಸ್ ಇರಲಿಲ್ಲ ಸೊ ಅವಾಗ ಏನ್ ಮಾಡ್ತಾ ಇದ್ರು ಅಂತಾರ ಈ ಮರದ ತೊಗಟೆಗಳ ಮೇಲೆ ಏನ್ ಮಾಡ್ತಾ ಇದ್ರು ಅಂತಾರ ಆ ಒಂದು ವಿಷಯಗಳನ್ನ ಬರೆದಿಡುವಂತ ಸಂಗ್ರಹಿಸುವಂತ ಒಂದು ವ್ಯವಸ್ಥೆ ಇತ್ತು ಸೊ ತದಾದ ನಂತರ ತಾಳೆ ಎಲೆ ಅಂತ ಹೇಳಿ ಕರಿತೀವಿ ಸೊ ತಾಳೆ ಎಲೆಗಳ ಮೇಲೆ ಅವುಗಳನ್ನ ಬರಿತಾ ಇದ್ರು ಸೊ ನೆಕ್ಸ್ಟ್ ಕಾಲಾಂತರದಲ್ಲಿ ಕಾಗದಗಳ ಮೇಲೆ ಏನ್ ಮಾಡ್ತಾ ಇದ್ರು ಅಂತಾರ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡುವಂತ ಒಂದು ವ್ಯವಸ್ಥೆ ಏನಾಗಿದೆ ಅಂತಾರ ಸಾಹಿತ್ಯ ಆಧಾರಗಳ ಮೂಲವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು ಸೊ ಈ ಸಾಹಿತ್ಯ ಆಧಾರಗಳಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತ ಇವತ್ತಿನ ದಿನಮಾನಗಳಲ್ಲಿ ಗ್ರಂಥಗಳು ಅಂತ ಹೇಳಿ ಬರ್ತಾವ ಆ ಗ್ರಂಥಗಳ ಮುಖೇನವಾಗಿ ನಾವೇನ್ ಮಾಡ್ತೀವಿ ಅಂತಾರ ಇತಿಹಾಸವನ್ನ ಅಧ್ಯಯನವನ್ನು ಮಾಡ್ತೀವಿ
ಪ್ರಾಚೀನ ಭಾರತ ಇತಿಹಾಸ ಆಗಿರಬಹುದು, ಮಧ್ಯಕಾಲೀನ ಭಾರತ ಇತಿಹಾಸ ಆಗಿರಬಹುದು, ಆಧುನಿಕ ಭಾರತದ ಇತಿಹಾಸವಾಗಿರಬಹುದು. ಸೊ ಹೀಗೆ ಮೂರು ವಿಂಗಡಣೆಗಳನ್ನು ಮಾಡ್ತೀವಿ ನಾವು. ಸೊ ಈ ಮೂರು ವಿಂಗಡಣೆಗಳಲ್ಲಿ ಏನ್ ಮಾಡ್ತೀವಿ ಅಂತಾರ, ಸಾಹಿತ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸವನ್ನು ಅಧ್ಯಯನ ಮಾಡಲು ಏನಾಗಿದೆ ಅಂತ ನಮ್ಗೆ ಆಧಾರಗಳಾಗಿವೆ ಅನ್ನೋದನ್ನು ಗಮನಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂತಾರ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯವಾಗಿ ಕಂಡು ಬರ್ತಕ್ಕಂಥ ಲೇಖಕರು, ಬರಹಗಾರರು, ಬುದ್ಧಿಜೀವಿಗಳು, ಕವಿಗಳು, ರಾಜ್ಯದ ಆಶ್ರಯವನ್ನು ಪಡೆದಿರ್ತಕ್ಕಂಥ ಕವಿ ವರ್ಗದವರು, ಅವರು ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳು ಏನಾಗಿ ಅಂತಾರ, ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕೆ ನಮ್ಗೆ ದೇಶೀಯ ಸಾಹಿತ್ಯಗಳಲ್ಲಿ ಅವು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿವೆ. ಈ ದೇಶೀಯ ಸಾಹಿತ್ಯದ ಕೃತಿಗಳು ನಾವು 6ನೇ ಶತಮಾನದಲ್ಲಿ ಭಾರತದಲ್ಲಿ ಬೌದ್ಧ ಧರ್ಮ ಬೆಳೆದು ಬಂತು ಅನ್ನೋದನ್ನ ಗಮನಿಸ್ತೇವೆ. ಈ ಬೌದ್ಧ ಧರ್ಮದಲ್ಲಿ ರಚನೆ ಆಗಿರ್ತಕ್ಕಂತ, ಜೊತೆಗೆ ಜೈನ ಧರ್ಮದಲ್ಲಿ ರಚನೆ ಆಗಿರ್ತಕ್ಕಂತ ಗ್ರಂಥಗಳು ಕೂಡ 6ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಕುರಿತು ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ತಾವ. ಸೊ ಈ ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಸನ್ಯಾಸಿಗಳು ಅವರು ರಚನೆ ಮಾಡಿರ್ತಕ್ಕಂಥ ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತದ. ಸೊ ತದಾದ ನಂತರ ಅಶೋಕ ಮಹಾರಾಜನ ಆಡಳಿತ ಬಂತು, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಸೊ ಅಲ್ಲಿಂದ ಏನಾಯ್ತಂತಾರ, ಕವಿಗಳ ಅಂದ್ರೆ ರಾಜರಗಳ ಆಶ್ರಯವನ್ನು ಪಡೆದುಕೊಂಡು ಕವಿಗಳು ಏನ್ ಮಾಡಿದ್ರಂತಾರ, ಸಾಹಿತ್ಯಗಳನ್ನು ರಚನೆ ಮಾಡಿದ್ದನ್ನು ಗಮನಿಸ್ತೇವೆ. ಸೊ ಇಂಥ ಸಾಹಿತ್ಯಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ವೇದಗಳು ಅಂತ ಹೇಳಿ ಕರಿತೀವಿ. ಸಾಮಾನ್ಯ ಶಕಪೂರ್ವ 2000 ಅವಧಿಯಲ್ಲಿ ಭಾರತಕ್ಕೆ ಆರ್ಯನ್ನರ ಆಗಮನ ಆಯಿತು ಅನ್ನೋದನ್ನು ಗಮನಿಸ್ತೇವೆ. ಈ ಆರ್ಯನ್ನರಿಂದ ರಚನೆ ಆಗಿರ್ತಕ್ಕಂಥ ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಈ 4 ವೇದಗಳು ಭಾರತದ ಅಂದಿನ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಏನ್ ಮಾಡ್ತಾವ ಅಂತಾರ, ಮಾಹಿತಿಯನ್ನು ಒದಗಿಸಿಕೊಡ್ತಾವ. ತದಾದ ನಂತರ ಬರ್ತಕ್ಕಂಥ ಬ್ರಾಹ್ಮಣಕಗಳು, ಅರಣ್ಯಕಗಳು. ಸೊ ನೆಕ್ಸ್ಟ್ ಬಂದು ಮಹಾಕಾವ್ಯಗಳು ಅಂತ ಹೇಳಿ ಕರಿತೀವಿ, ರಾಮಾಯಣ, ಮಹಾಭಾರತ. ಸೊ ಇವೆಲ್ಲ ದೇಶೀಯ ಕವಿಗಳು ರಚನೆ ಮಾಡಿರ್ತಕ್ಕಂಥ ಕೃತಿಗಳು. ಇವು ಮುಖ್ಯವಾಗಿ ಅಂದಿನ ಸಮಾಜ, ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಧಾರೆಗಳು, ತತ್ವಜ್ಞಾನಗಳಾಗಿರ್ಬೋದು. ಸೊ ಇನ್ನಿತರ ಸಾಕಷ್ಟು ವಿಚಾರಗಳನ್ನು ನಮಗೆ ಏನ್ ಮಾಡ್ತಾವ ಅಂತಾರವು ದೊರಕಿಸಿಕೊಡುವುದರಲ್ಲಿ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸಿವೆ. ಪಾಲಿ ಭಾಷೆಗಳಲ್ಲಿ ಗ್ರಂಥಗಳನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರ. ಅಂದಿನ 6ನೇ ಶತಮಾನದ ರಚನೆ ಆಗಿರ್ತಕ್ಕಂಥ ಗ್ರಂಥಗಳು ಇವತ್ತೇನಾಗ್ತಾವ ಅಂತಾರ, ಭಾರತದ ಚರಿತ್ರೆಯನ್ನು ನಮ್ಗೆ ಅಧ್ಯಯನವನ್ನು ಮಾಡುವುದಕ್ಕೆ ಕಾರಣವಾಗ್ತಾವ. ಆ ಬೌದ್ಧ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ತ್ರಿಪೀಠಕಗಳು ಅಂತ ಹೇಳಿ ಬರ್ತಾವ. ಸೊ ಆ ತ್ರಿಪೀಠಕಗಳೇ ಈ ಬೌದ್ಧ ಸನ್ಯಾಸಿಗಳು ರಚನೆ ಮಾಡಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥಗಳಾಗಿವೆ. ಜೊತೆಗೆ ಜೈನ ಮುನಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡಿದ್ರಂತಾರ, ಗ್ರಂಥಗಳನ್ನ ರಚನೆ ಮಾಡಿದ್ದು. ಸೊ ಅವೆಲ್ಲವುಗಳು ಕೂಡ ಚರಿತ್ರೆಯನ್ನ ಅರಿತುಕೊಳ್ಳುವುದಕ್ಕೆ ಏನಾಗಿವೆ ಅಂತಾರ, ವಿಶೇಷವಾಗಿ ಮಾಹಿತಿಯನ್ನ ಒದಗಿಸಿಕೊಡುವಂತ ಸಂಪನ್ಮೂಲಗಳಾಗಿವೆ. ಈ ಜೈನ ಧರ್ಮದಲ್ಲಿ ಬರ್ತಕ್ಕಂಥ ಅಂಗ ಮತ್ತು ಉಪಾಂಗಗಳು, ತದಾದ ನಂತರ ಬರ್ತಕ್ಕಂಥ ಕೆಲವೊಂದಷ್ಟು ಭಾರತದಲ್ಲಿ ಕಂಡು ಬರ್ತಕ್ಕಂಥ ವಿದ್ವಾಂಸರು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಭುನಂದಿ ಆಗಿರಬಹುದು, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ. ಸೊ ಮುಂತಾದ ಬರವಣಿಗೆಯ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಿಂದ ಅಂದಿನ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಸೊ ನಾವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂತಾರ, ಮೌರ್ಯ ಸಾಮ್ರಾಜ್ಯವನ್ನು ತೆಗೆದುಕೊಂಡಾಗ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಚಂದ್ರಗುಪ್ತನಿಗೆ ಸಹಾಯ ಮಾಡಿದ್ದು ಯಾರಂತಾರ, ವಿಷ್ಣುಗುಪ್ತ ಅಂತೇಳಿ ಕರಿತೀವಿ, ಚಾಣಕ್ಯ ಅಂತೇಳಿ ಕರಿತೀವಿ. ಸೊ ಚಾಣಕ್ಯನು ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು, ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಒಬ್ಬ ರಾಜನಿಗೆ ಏನು ಅರ್ಹತೆಗಳಿರಬೇಕು, ಒಬ್ಬ ರಾಜ ಯಾವ ತಂತ್ರಗಳನ್ನು ಬಳಕೆ ಮಾಡಿಕೊಂಡು ರಾಜ್ಯಾಡಳಿತವನ್ನು ನಡೆಸಬೇಕು, ರಾಜ್ಯಗಳ ವಿಸ್ತರಣೆಗಾಗಿ ಯಾವ ತಂತ್ರಗಾರಿಕೆಗಳನ್ನು ಹೂಡಬೇಕು, ಸೈನ್ಯವನ್ನು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ವಿದೇಶಾಂಗ ನೀತಿಗಳನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು. ಸೊ ಹೀಗೆ
ಸಾಕಷ್ಟು ಏನದಂತರ ರಾಜನಿಗೆ ಏನೇನು ಅರ್ಹತೆಗಳು ಇರಬೇಕು ಅನ್ನೋ ಒಂದು ವಿಚಾರವನ್ನ ತಿಳಿಸಿಕೊಡುವಂತ ಕೃತಿ ಯಾವುದಾಗಿತ್ತಂತರ ಈ ಚಾಣಕ್ಯನು ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಅನ್ನೋ ಒಂದು ಕೃತಿ. ಸೊ ನಾಟಕಗಳಾಗಿರ್ಬೋದು, ಆಮೇಲೆ ಗ್ರಂಥಗಳು, ಇತಿಹಾಸ, ಗಣಿತ ವಿಚಾರವಾಗಿರ್ಬೋದು, ಒಂದು ಸಾಮಾಜಿಕ ರಾಜಕೀಯ ಧಾರ್ಮಿಕ ಧಾರ್ಮಿಕ ಆರ್ಥಿಕ ಸೈನಿಕರ ಹಲವಾರು ಬಗೆಗಳ ಕುರಿತು ನಮಗೇನ್ ಮಾಡ್ತಾವ ಅಂತಾರ ಈ ದೇಶೀಯ ಸಾಹಿತ್ಯಗಳು ನಮಗೇನ್ ಮಾಡ್ತಾವ ಅಂತಾರ ಮಾಹಿತಿಯನ್ನ ಒದಗಿಸಿಕೊಡ್ತಾವ. ಸೊ ಅಂಥದ್ರಲ್ಲಿ ಮುಖ್ಯವಾಗಿ ಬರುವಂತ ಕೆಲವೊಂದಷ್ಟು ಕೃತಿಗಳು, ಅವುಗಳನ್ನ ಯಾರು ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಸೊ ಎರಡನೇ ಪ್ರಶ್ನೆಗಳು ಕೇಳುತ್ತೆ, ದೇಶೀಯ ಸಾಹಿತ್ಯ ಒಳಗಡೆ ಕಂಡುಬರ್ತಕ್ಕಂಥ ಅಶ್ವಘೋಷನ ಬುದ್ಧ ಚರಿತ ಬಾಣಭಟ್ಟನ ಹರ್ಷಚರಿತ, ಚಾಂದ ಬರದಾಯಿ ಬಂದಿರತಕ್ಕಂಥ ಪೃಥ್ವಿರಾಜ್ ರಾಶೋ, ಕಲ್ಲಣನ ರಾಜ್ಯತರಂಗಿಣಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ, ವಿಜ್ಞಾನ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಕೂಡ ಕೃತಿಗಳ ರಚನೆ ಆಗಿದ್ದನ್ನು ಗಮನಿಸ್ತೇವೆ. ಆರ್ಯಭಟ್ಟನ ಸೂರ್ಯ ಸಿದ್ಧಾಂತ, ಆರ್ಯಭಟ್ಟನ ಎರಡನೇ ಕೃತಿ ರೋಮಕ ಸಿದ್ಧಾಂತ, ಚರಕನ ಚರಕ ಸಂಹಿತೆ, ಶುಶ್ರುತನ ಶುಶ್ರುತ ಸಂಹಿತೆ ಮುಂತಾದ ಕೃತಿಗಳು ಗತಕಾಲದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡೋದರಲ್ಲಿ ದೇಶೀಯ ಸಾಹಿತ್ಯ ತನ್ನದೇ ಆಗಿರ್ತಕ್ಕಂಥ ಬೆಳಕನ್ನು ಚೆಲ್ಲಿದೆ. ಸೊ ನೆಕ್ಸ್ಟ್ ಬಂದು ದೇಶೀಯ ಸಾಹಿತ್ಯದ ನಂತರ ಬರ್ತಕ್ಕಂಥದ್ದು ವಿದೇಶಿ ಸಾಹಿತ್ಯ ಅಂತ ಹೇಳ್ತಿದ್ದೀವಿ. ಸೆಕೆಂಡ್ ಒನ್ ವಿದೇಶಿಯರ ಸಾಹಿತ್ಯ. ಸೊ ಹಾಗಾದ್ರೆ ವಿದೇಶಿಯರ ಸಾಹಿತ್ಯ ಭಾರತದ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಎಷ್ಟೊಂದು ಪೂರಕವಾಗಿದೆ ಅನ್ನೋದನ್ನ ಗಮನಿಸಿದಾಗ ನಾವು ಭಾರತದ ಪೀಠಿಕೆ ಅನ್ನೋ ಒಂದು ಚಾಪ್ಟರ್ನ ಅಧ್ಯಯನವನ್ನು ಮಾಡಿದಾಗ ಭೌಗೋಳಿಕ ಲಕ್ಷಣಗಳ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಸೊ ಇಂಥ ಸಂಪದ್ಭರಿತವಾಗಿರ್ತಕ್ಕಂಥ ಭಾರತದಲ್ಲಿ ಕೇವಲ ಸಂಪತ್ ಒಂದೇ ಇರಲಿಲ್ಲ, ಭಾರತದಲ್ಲಿ ಇಲ್ಲಿಯ ಸಾಹಿತ್ಯದ ಶ್ರೀಮಂತಿಕೆ, ಇಲ್ಲಿಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಶ್ರೀಮಂತಿಕೆ, ತತ್ವಜ್ಞಾನದ ವಿಚಾರಗಳಾಗಿರ್ಬೋದು, ಹಲವಾರು ರಾಜ್ಯ ಮನೆತನಗಳ ಆಡಳಿತದ ಅವಧಿಯಲ್ಲಿ ಶ್ರೀಮಂತಗೊಂಡಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಆಗಿರಬಹುದು. ಸೊ ಇವೆಲ್ಲ ಭಾರತದ ಸಂಪತ್ತಾಗಿತ್ತು. ಸೊ ಈ ಸಂಪತ್ತನ್ನ ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿದೇಶದಿಂದ ಸಾಕಷ್ಟು ಯಾತ್ರಿಕರು, ತತ್ವಜ್ಞಾನಿಗಳು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಇದರ ಜೊತೆಗೆ ಆಕ್ರಮಣಕಾರರು ಕೂಡ ಏನ್ ಮಾಡ್ತಾರ ಅಂತಾರ ಭಾರತವನ್ನ ಪ್ರವೇಶ ಮಾಡ್ತಾರ. ಸೊ ಹೀಗೆ ಪ್ರವೇಶ ಮಾಡಿ ಭಾರತದಲ್ಲಿ ನೆಲೆ ಊರಿ, ಸೊ ಭಾರತದ ಕುರಿತು ಅವರ ಅನುಭವಗಳಾಗಿರ್ಬೋದು,
ಅಭಿಪ್ರಾಯಗಳಾಗಿರಬಹುದು, ಇಂತಹ ಉಲ್ಲೇಖಗಳೇ ನಮಗೆ ಏನಾಗಿವೆ ಅಂತಾರ, ವಿದೇಶಿಯರ ಸಾಹಿತ್ಯದ ಮೂಲ ಕೊಡುಗೆಗಳಾಗಿವೆ. ಇವು ಕೂಡ ಭಾರತದ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಮಹತ್ವದ ಪಾತ್ರವನ್ನು ವಹಿಸಿವೆ. ಯಾಕಂತಂದ್ರೆ ಅವರೆಲ್ಲ ಎಲ್ಲೋ ಕುತ್ಕೊಂಡು ಏನೋ ಒಂದು ವಿಚಾರಗಳನ್ನ ಬರೀಲಿಲ್ಲ, ಭಾರತವನ್ನ ಏನ್ ಮಾಡಿರೋತರ ಇಡೀ ಭಾರತ ತುಂಬಾ ಸಂಚಾರ ಮಾಡ್ತಾರ. ಸೊ ನಾವು ಚೀನಿಯ ಯಾತ್ರಿಕನಾಗಿರ್ತಕ್ಕಂಥ ವೈನ್ ಸ್ಥಾಂಗ್ ಅಂತ ಹೇಳಿ ಕರಿತೀವಿ. ಸೊ ಆ ಮನುಷ್ಯ ಎಲ್ಲೆಯೋ ಬಂದ, ಚೀನಾದಿಂದ ಬಂದು ಭಾರತದ ಕೆಲವೊಂದಷ್ಟು ಪ್ರದೇಶಗಳಿಗೆ ಏನ್ ಮಾಡ್ತಾನ ಅಂತಾರ, ಪ್ರವಾಸವನ್ನ ಕೈಗೊಳ್ತಾನ. ಸೊ ಕೈಗೊಂಡು ತಾನು ಕಂಡಿರ್ತಕ್ಕಂಥ ವಿಷಯಗಳನ್ನ ಜೊತೆಗೆ ರಾಜ್ಯರ ಆಡಳಿತ ವ್ಯವಸ್ಥೆಗಳನ್ನ ಸಾಮಾಜಿಕ ಸ್ಥಿತಿಗತಿಗಳು, ಸೊ ವರ್ಣಗಳು ಅಂತ ಹೇಳಿ ಕರಿತೀವಿ, ಯಾವ ರೀತಿಯಾಗಿ ಭಾರತದಲ್ಲಿ ವರ್ಣಗಳು ಬೆಳೆದು ನಿಂತಿದ್ದವು, ಏನು ಶಿಕ್ಷಣ ವ್ಯವಸ್ಥೆ ಇತ್ತು ಭಾರತದಲ್ಲಿ, ಸೊ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ಕ್ರೋಢೀಕರಿಸ್ತಾ ಇದ್ರು, ಯಾವ ಸೋರ್ಸ್ಗಳಿಂದ ಇವರು ಆರ್ಥಿಕವಾಗಿ ಸಬಲರಾಗಿದ್ರು, ಸೊ ಇವುಗಳೆಲ್ಲ ಕುರಿತು ಅವ್ರು ಏನ್ ಮಾಡ್ತಾ ಇದ್ರು ಅಂತಾರೆ, ಕಣ್ಣಾರೆ ಅವುಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು. ಸೊ ವೀಕ್ಷಣೆ ಮಾಡಿರ್ತಕ್ಕಂಥ ವಿಷಯಗಳನ್ನ, ಅನುಭವಗಳನ್ನ, ಅಭಿಪ್ರಾಯಗಳನ್ನ ಏನ್ ಮಾಡ್ತಾ ಇದ್ರು ಅಂತಾರ, ಗ್ರಂಥಗಳಲ್ಲಿ ದಾಖಲೆ ಮಾಡ್ತಾ ಇದ್ರು. ಸೊ ಹಾಗೆ ದಾಖಲೆ ಮಾಡಿರ್ತಕ್ಕಂಥ ಯಾತ್ರಿಕರ, ಪ್ರವಾಸಿಗರ, ಆಕ್ರಮಣಕಾರರ, ವಿದ್ಯಾರ್ಥಿಗಳ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯವೇ ಏನಾಗಿದೆ ಅಂತಾರ, ವಿದೇಶಿಯರ ಸಾಹಿತ್ಯ ಅಂತ ಹೇಳಿ ಕರಿತೀವಿ, ವಿದೇಶಿ ಸಾಹಿತ್ಯಗಳು ಅಂತ ಹೇಳಿ ಕರಿತೀವಿ. ಸೊ ಈ ವಿದೇಶಿ ಸಾಹಿತ್ಯಗಳಲ್ಲಿ ಕೆಲವೊಂದಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ವಿಚಾರಧಾರೆಗಳು ಇಲ್ಲ ಎಂಬುದನ್ನು ನಾವು ಇಲ್ಲಿ ಕೂಡ ಗಮನಿಸ್ತೀವಿ. ಸೊ ಅವ್ರೇನೋ ವರ್ಣನೆ ಮಾಡಿ ಬರೆದಿರಬಹುದು, ಅಥವಾ ಸುಳ್ಳು ಮಾಹಿತಿ ಇರಬಹುದು ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ನಮ್ಮ ಮೈಂಡಿಗೆ ಏನಾಗುತ್ತೆ ಅಂತಾರ, ಆ ಒಂದು ವಿಚಾರಗಳು ಬರ್ತಾವ. ಅದೇನಿದ್ರು ಕೂಡ ಅವರು ರಚನೆ ಮಾಡಿರ್ತಕ್ಕಂಥ ಪ್ರಥಮ ಆಧಾರದಲ್ಲಿ ಕಂಡುಬರ್ತಕ್ಕಂಥ ಆ ದಾಖಲಾತಿಗಳು ಭಾರತದ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಕೂಡ ಏನಾಗಿರೋ ಅಂತಾರ, ಮಹತ್ವದ ವಿಷಯಗಳನ್ನ, ಘಟನಾವಳಿಗಳನ್ನ, ಸೊ ಆ ಘಟನೆಗಳನ್ನು ನಡೆದಿರ್ತಕ್ಕಂಥ ವಿಚಾರಧಾರೆಗಳನ್ನ ತುಂಬಲು ಏನಾಗಿರೋ ಅಂತಾರ, ಈ ಒಂದು ಆಧಾರಗಳು ಬಹುಮುಖ್ಯವಾಗಿದೆ ಅನ್ನೋದನ್ನ ಗಮನಿಸ್ತೀವಿ. ಸ್ವಲ್ಪ ಸಮಯ ಭಾರತದಲ್ಲಿದ್ದು ಅಷ್ಟೊಂದು ಮಾಹಿತಿಯನ್ನು ಒದಗಿಸುವುದರಿಂದ ಭಾರತದ ಚರಿತ್ರೆಯನ್ನ ಪೂರ್ಣಾವಧಿಯಲ್ಲಿ ಅಧ್ಯಯನ ಮಾಡುವುದಕ್ಕೆ ಅವುಗಳಿಂದ ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಗಮನಿಸಿದ್ರು. ಅವೆಲ್ಲೋ ಕಂದಕಗಳನ್ನ ಮುಚ್ಚೋದಕ್ಕೆ ಏನಾಗಿವೆ ಅಂತಾರ, ಪೂರಕವಾಗಿರ್ತಕ್ಕಂಥ ಆಧಾರಗಳಾಗಿವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಸೊ ಗ್ರೀಕ್ ರಾಯಭಾರಿ ಮೆಗಾಸ್ಥಾನಿಸ್ ಒಲಿಂಪಿಕ್ಸ್, ಗ್ರೀಕ್ನ ರಾಯಭಾರಿ ಆಗಿರ್ತಕ್ಕಂಥ ಈ ಮೆಗಾಸ್ಥಾನಿಸ್ ಅನ್ನು ಬರೆದಿರ್ತಕ್ಕಂಥ ಇಂಡಿಕಾ ಕೃತಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಗಳಲ್ಲಿ ನಡೆದಿರ್ತಕ್ಕಂಥ ಅಂದ್ರೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುವಂತ ಏನಾಗಿದೆ ಅಂದ್ರೆ ಬಹುಮುಖ್ಯವಾಗಿರ್ತಕ್ಕಂಥ ಕೃತಿ ಇಂಡಿಕಾ ಅನ್ನೋ ಒಂದು ಕೃತಿಯಾಗಿದೆ. ಸೊ ಇನ್ನೊಬ್ಬ ಗ್ರೀಕಿನ ವಿದ್ವಾಂಸನಾಗಿರ್ತಕ್ಕಂಥ ಇತಿಹಾಸಕಾರನಾಗಿರ್ತಕ್ಕಂಥ ಟಾಲ್ಮಿ, ಈತನು ಬರೆದಿರ್ತಕ್ಕಂಥ ಜಿಯೋಗ್ರಫಿ, ಜಿಯೋಗ್ರಫಿ ಅಥವಾ ಜಿಯೋಗ್ರಫಿ ಅನ್ನೋ ಒಂದು ಕೃತಿಯು ಕೂಡ, ದಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಅನ್ನೋ ಒಂದು ಕೃತಿ, ಅಂದ್ರೆ ಗ್ರೀಕಿನ ಒಬ್ಬ ಅನಾಮಿಕನು ಬರೆದಿರ್ತಕ್ಕಂಥ ಈ ಕೃತಿ ಭಾರತದ ವಾಣಿಜ್ಯ ವ್ಯಾಪಾರಗಳು ಯಾವ ರೀತಿಯಾಗಿ ವಿದೇಶದೊಂದಿಗೆ ಹೊಂದಿದ್ದು ಅನ್ನೋದ್ರ ಕುರಿತು ನಮಗೆ ಏನಾಗ್ತಾ ಅಂತಾರ ಮಾಹಿತಿಯನ್ನ ಒದಗಿಸಿಕೊಡ್ತಾವ. ಜೊತೆಗೆ ರೋಮ್ನ ಒಬ್ಬ ಇತಿಹಾಸಕಾರನಾಗಿರ್ತಕ್ಕಂಥ ಪ್ಲೀನಿ ಬರೆದಿರ್ತಕ್ಕಂಥ ನ್ಯಾಚುರಲ್ ಹಿಸ್ಟೋರಿಯ ಎಂಬ ಕೃತಿಯು ಕೂಡ ಭಾರತ ಮತ್ತು ರೋಮ್ ಸಾಮ್ರಾಜ್ಯಗಳ ನಡುವೆ ಯಾವ ರೀತಿಯಾಗಿರ್ತಕ್ಕಂಥ ಅಂದಿನ ಭಾರತೀಯ ಸ್ಥಿತಿಗತಿಗಳ, ಅಂದಿನ ಭಾರತದ ಸಂಬಂಧ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅಂತ ನಮ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದ. ಜೊತೆಗೆ ಚೀನೀಯ ಯಾತ್ರಿಕರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಫಾಹಿಯಾನ್, ಸಾಮಾನ್ಯ ಶತ 5ನೇ ಶತಮಾನದ ಅವಧಿಯಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಫಾಹಿಯಾನ್ ಭಾರತದ ಅನೇಕ ನಗರಗಳ ಕುರಿತು ನಮಗೆ ಏನ್ ಮಾಡ್ತಾರ ಮಾಹಿತಿ. ಫಾಹಿಯಾನ್ನ ಗೋ ಕೋಕಿ ಅನ್ನೋ ಕೃತಿ 7ನೇ ಶತಮಾನದಲ್ಲಿ ಏನ್ ಮಾಡ್ತಾ ಇದ್ದ, ಭಾರತವನ್ನ ಪ್ರವೇಶ ಮಾಡಿ ಸುಮಾರು 18 ವರ್ಷಗಳ ಕಾಲ ಭಾರತದಲ್ಲಿ ಸಂಚಾರವನ್ನ ಕೈಗೊಂಡು, ಸೊ ತನ್ನ ಕೃತಿಯಾಗಿರ್ತಕ್ಕಂಥ ಶಿವ್ ಕಿ ಎಂಬಲ್ಲಿ ಏನ್ ಮಾಡ್ತಾರ
ಅಮೂಲ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನ ಆತ ಏನ್ ಮಾಡ್ತಾನಂತಾರೆ ಒದಗಿಸಿ ಕೊಡ್ತಾನ. ವಿದೇಶಿ ಯಾತ್ರಿಕರು ಭಾರತವನ್ನ ಪ್ರವೇಶ ಮಾಡಿ ಸಾಕಷ್ಟು ವರ್ಷಗಳ ಭಾರತದಲ್ಲಿ ಸಂಚಾರ ಮಾಡಿ ಏನ್ ಮಾಡ್ತಾರಂತಾರ ಅಮೂಲ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನ ರಾಜ್ಯಗಳ ಆಡಳಿತ ವ್ಯವಸ್ಥೆಗಳ ಕುರಿತು ಏನ್ ಮಾಡ್ತಾರಂತಾರ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದನ್ನ ನಾವು ಗಮನಿಸ್ತೇವೆ. ಅಹಿಯಾನನ್ನು ಬಂದಿದ್ದು 5ನೇ ಶತಮಾನ, ಆಮೇಲೆ ನೆಕ್ಸ್ಟ್ ಬಂದಿದ್ದು ಹೊಯನ್ಸ್ತಾನನ್ನು ಭಾರತಕ್ಕೆ ಭೇಟಿ ನೀಡಿದ್ದು 7ನೇ ಶತಮಾನ. ಜೊತೆಗೆ ಈ ಒಂದು ಹಿತ್ಸಿಂಗ ಅನ್ನವನ್ನು ಕೂಡ ಚೀನೀಯ ಯಾತ್ರಿಕರು ಕೂಡ ಏನ್ ಮಾಡ್ತಾರಂತಾರ 7ನೇ ಶತಮಾನದಲ್ಲಿ ಭಾರತವನ್ನ ಭೇಟಿ ನೀಡತಕ್ಕಂತ ಒಬ್ಬ ಚೀನೀಯ ಯಾತ್ರಿಕ ಅಂತ ಹೇಳಿ ಕರಿತೀವಿ. ಸೊ ಈತ ಭಾರತದಲ್ಲಿ ಪ್ರವಾಸವನ್ನ ಕೈಗೊಂಡು ಇಲ್ಲಿನ ನಗರಗಳಾಗಿರ್ತಕ್ಕಂಥ ರಾಜ್ಯಗೃಹ, ಕಾಶಿ, ನಳಂದ, ಸೊ ಇನ್ನಿತರ ನಗರ ಪ್ರದೇಶಗಳ ಕುರಿತು ಆತ ಏನ್ ಮಾಡ್ತಾರಂತಾರ ಮಾಹಿತಿಯನ್ನ ರಚನೆ ಮಾಡಿದ್ದನ್ನು ಗಮನಿಸ್ತೀವಿ. ಸೊ ತದಾದ ನಂತರ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕಂಡು ಬರ್ತಕ್ಕಂಥ ಈ ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಕೂಡ ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿದ್ದನ್ನ ಗಮನಿಸ್ತೀವಿ. ಫಿರ್ದೋಶಿಯ ಶಹನಾಮ, ಬಾಬರ್ನಾಮ, ಜಹಾಂಗೀರ್ನ ಜಹಾಂಗೀರ್ನಾಮ, ಅಬೂ ಫಜಲನ್ನು ಬಂದಿರತಕ್ಕಂಥ ಅಕ್ಬರ್ನಾಮ, ಸೊ ಮುಂತಾದ ಮುಸಲ್ಮಾನ್ ಬರಹಗಾರರು ಕೂಡ ಭಾರತದ ಚರಿತ್ರೆಯ ಇತಿಹಾಸವನ್ನ ಅಧ್ಯಯನ ಮಾಡೋಕೆ ಪೂರಕವಾಗಿರ್ತಕ್ಕಂಥ ಕೃತಿಗಳು ಮಧ್ಯಕಾಲೀನ ಇತಿಹಾಸದಲ್ಲಿ ರಚನೆ ಆಗಿದ್ದು ಕೂಡ ಗಮನಾರ್ಹವಾಗಿದೆ. ಅದರಲ್ಲಿ ಅರಬ್ ಪ್ರವಾಸಿಗನಾಗಿರ್ತಕ್ಕಂಥ ಸುಲೇಮಾನ್ ಅಲ್ಬೂರಿನಿ ಮತ್ತು ಇಬ್ನ್ ಬತೂತಾ ಅವರು ಕೂಡ ಏನ್ ಮಾಡಿದಂತರ ಭಾರತದ ಇತಿಹಾಸದ ದಾಖಲೆಗಳನ್ನ ಅವರು ಕೂಡ ಏನ್ ಮಾಡಿದಂತರ ತಮ್ಮ ಕೃತಿಗಳಲ್ಲಿ ರಚನೆ ಮಾಡಿದ್ದಾರೆ. ಇಟಲಿಯ ನಿಕೋಲೋ ಕಾಂಟಿ ಅಂತ ಹೇಳಿ ಬರ್ತಾನ, ಪರ್ಷಿಯಾದ ಅಬ್ದುಲ್ ರಜಾಕ್, ಜೊತೆಗೆ ಪೋರ್ಚುಗಲ್ಲಿನ ಬಾರ್ಬೋಸಾ ಅನ್ನೋ ಒಬ್ಬ ಪ್ರವಾಸಿ ಆಗಿರ್ಬೋದು, ಮತ್ತು ಡೊಮಿಂಗೋ ಪೇಸ್ ಅನ್ನೋರು ಕೂಡ ಆಗಿರ್ಬೋದು, ಜೊತೆಗೆ ರಷ್ಯಾದ ಯಾತ್ರಿಕನಾಗಿರ್ತಕ್ಕಂಥ ನಿಕಟೈನ್ ಅನ್ನೋನು ಕೂಡ ಭಾರತವನ್ನ ಪ್ರವೇಶ ಮಾಡಿದ್ರು. ಸೊ ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ಪ್ರವಾಸಿಗರು, ಯಾತ್ರಿಕರು, ವಿದ್ಯಾರ್ಥಿಗಳು, ಬರಹಗಾರರು, ಆಕ್ರಮಣಕಾರರು ಭಾರತವನ್ನ ಪ್ರವೇಶ ಮಾಡಿ ತಾವು ಕಂಡಿರ್ತಕ್ಕಂಥ ಅನುಭವಗಳ ಕುರಿತು, ಅಭಿಪ್ರಾಯಗಳ ಕುರಿತು ಏನ್ ಮಾಡಿದ್ರಂತಾರ ರಚನೆ ಮಾಡಿರ್ತಕ್ಕಂಥ ಕೃತಿಗಳೇ ಇವತ್ತೇನಾಗಿವೆ ಅಂತಾರ ಭಾರತದ ಚರಿತ್ರೆಯನ್ನ ಅಧ್ಯಯನ ಮಾಡುವುದಕ್ಕೆ ವಿದೇಶಿ ಸಾಹಿತ್ಯಗಳಲ್ಲಿ ಎರಡನೆಯ ಒಂದು ಪಾತ್ರವನ್ನು ವಹಿಸಿದ್ದನ್ನು ನಾವು ಗಮನಿಸ್ತೀವಿ. ಸೊ ಒಟ್ಟಾರೆಯಾಗಿ ಪ್ರಾಕ್ತನ ಮತ್ತು ಸಾಹಿತ್ಯ ಮೂಲಾಧಾರಗಳನ್ನು ಗಮನಿಸಿದಾಗ ಇತಿಹಾಸ ಪೂರ್ವ ಕಾಲಗಳನ್ನು ನಾವು ಏನ್ ಮಾಡ್ತೀವಿ ಅಂತಾರ ಈ ಆಧಾರಗಳಿಲ್ಲದೆ, ಸೊ ಮೂಲಾಧಾರಗಳಿಲ್ಲದೆ ಇತಿಹಾಸವನ್ನ ಅಧ್ಯಯನ ಮಾಡೋದು ಅಸ್ಪಷ್ಟ ಅನ್ನೋ ಒಂದು ವಿಚಾರಕ್ಕೆ ನಾವೇನು ಏನ್ ಮಾಡ್ತೀವಿ ಅಂತಾರ ಬಂದೋದಕ್ಕೆ ಕಾರಣವಾಗಿದೆ. ಸೊ ಇದು ನಿಮಗೆ 5 ಅಂಕದ ಪ್ರಶ್ನೆ. ಒಂದು ಕೇಳಬಹುದು ಏನಂತಾರ, ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳ ಕುರಿತು ವಿವರಿಸಿ, ಅದನ್ನು ಬಿಟ್ಟರೆ ಸಾಹಿತ್ಯ ಆಧಾರಗಳ ವಿಚಾರವಾಗಿ ಇಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳ ಬಗ್ಗೆ ಮಾಹಿತಿಯನ್ನ ಬರೀ ಕೇಳಬಹುದು. ಸೊ ಹಾಗಾಗಿ ಎರಡು ವಿಚಾರಗಳು ಏನಕ್ಕೆ ಅಂತಾರ ಅತ್ಯಂತ ಪ್ರಮುಖವಾಗಿವೆ. ಸೊ ಇಲ್ಲಿಗೆ ನಿಮ್ಮದು ಮೊದಲನೆಯ ಚಾಪ್ಟರ್ ಎಂಡ್ ಆಯಿತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಮ್ಮ ಭೇಟಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.